ನಮಸ್ಕಾರ. ಸೆಪ್ಟೆಂಬರ್ 14, 2007 ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯಲ್ಲಿನ ನನ್ನ ಲೇಖನದ ಶೀರ್ಷಿಕೆ ಕದನ ಸೋಲುತ್ತಿರುವ ಜವರಾಯ, ಯುದ್ಧ ಗೆಲ್ಲಲಾಗದ ನರ. ಈಗ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಸರಿ, ವಿಜ್ಞಾನಿಗಳು, ವೈದ್ಯರು ಮತ್ತೆ ಸತ್ತ ಮನುಷ್ಯನ ಜೀವಕೋಶಗಳನ್ನು ಗಮನಿಸಲು ಆರಂಭಿಸಿದರು. ಒಂದ್ಸಲ ಅವರಿಗೆ ಆಘಾತವಾಯಿತು. ಸತ್ತು 1 ಗಂಟೆಗೂ ಮೇಲಾಗಿದ್ದ ಶವವೊಂದರ ಜೀವಕೋಶಗಳನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದ ಡಾಕ್ಟರ್ ಲ್ಯಾನ್ಸ್ ಬೇಕರ್ ಎಂಬುವರಿಗೆ ತಾವು ಕಂಡಿದ್ದನ್ನು ನಂಬಲಾಗಲಿಲ್ಲ. ಶವದ ಒಳಗಿನ ಜೀವಕೋಶಗಳು ಸತ್ತಾಗೆ ಕಾಣಿಸ್ತಿಲ್ಲ. ಡಾಕ್ಟರ್ ಬೇಕರ್ ಅಂದ್ಕೊಂಡ್ರು, ಓಹೋ, ಇಷ್ಟು ದಿನ ನಾವೇನೋ ಒಂದು ತಪ್ಪು ಮಾಡಿಬಿಟ್ರು. ಸರಿ, ಮತ್ತೆ ಜೀವಕೋಶಗಳು ಸತ್ತಿಲ್ಲ, ಶವವನ್ನು ಬದುಕಿಸಲು ಇನ್ನೇನು ಸಮಸ್ಯೆ? ಆಮ್ಲಜನಕ ಹರಿಸಿ ನೋಡಿ ಅಂದ್ರು ಸಂಶೋಧಕರು. ಅಲ್ಲಿಯ ಮತ್ತೊಂದು ಸಮಸ್ಯೆ ಮತ್ತು ಪರಿಹಾರ ಒಟ್ಟೊಟ್ಟಿಗೆ ದೊರಕಿದವು. ಆಮ್ಲಜನಕದ ಸಪ್ಲೈ ನಿಂತ 5 ನಿಮಿಷಗಳ ಒಳಗೆ ಜೀವಕೋಶಗಳಿಗೆ ಮತ್ತೆ ಆಮ್ಲಜನಕ ದೊರಕಿದ್ರೆ ಅವು ಬದುಕ್ತವೆ. 5 ನಿಮಿಷಗಳ ನಂತರ ದೊರಕಿದರೆ ಇನ್ನೂ ಜೀವಂತ ಸ್ಥಿತಿಯಲ್ಲಿ ಇರುವ ಅವು ಆಮ್ಲಜನಕ ಸಿಕ್ಕ ತಕ್ಷಣ ಸಾಯ್ತವೆ. ಆಮ್ಲಜನಕವಿಲ್ಲದೆ ಅವು ಬದುಕೋದಿಲ್ಲ. 5 ನಿಮಿಷಗಳ ನಂತರ ಕೊಡ ಹೋದರೆ ಒಂದೇ ಒಂದು ಉಸಿರೆಳೆದು ಸಾಯ್ತವೆ. ಹೃದಯಾಘಾತಕ್ಕೊಳಗಾದವರನ್ನು ಎಮರ್ಜೆನ್ಸಿ ರೂಮ್ಗೆ ತಂದ ತಕ್ಷಣ ಏನ್ ಮಾಡ್ತಾರೆ? ಬಾಯಿಗೆ ಆಕ್ಸಿಜನ್ ನಳಿಕೆ ಹಾಕುತ್ತಾರೆ, ಎದೆಯ ಮೇಲೆ ವಿದ್ಯುತ್ ಪ್ಯಾಡ್ಗಳನ್ನು ಇಟ್ಟು 1-2 ಬಾರಿ ಕರೆಂಟ್ ಹರಿಸಿ ಹೃದಯಕ್ಕೆ ಕಂಪನ ನೀಡುತ್ತಾರೆ. ಹೃದಯ ಆದಷ್ಟು ಜಾಸ್ತಿ ಹೆಚ್ಚಿನ ಆಮ್ಲಜನಕ ತೆಗೆದುಕೊಳ್ಳುವಂತಾಗಲು ಅದಕ್ಕೆ ಅಡ್ಡನಲ್ಲಿ ಇಂಜೆಕ್ಷನ್ ಚುಚ್ಚುತ್ತಾರೆ. ಕೆಲವೊಂದು ಸಮಯದಲ್ಲಿ ಹೃದಯ ಕೆಲಸ ಆರಂಭಿಸಿ ನಂತರ ಮೆದುಳು ಕೆಲಸ ಆರಂಭಿಸುತ್ತದೆ. ಆದರೆ 5 ನಿಮಿಷಗಳ ನಂತರ ಇದು ಮಾಡಲ್ಪಟ್ಟರೆ ಯಾವ ಜೀವಕೋಶಕ್ಕೆ ಆಮ್ಲಜನಕ ಸಿಗುತ್ತದೋ ಅದು ಸಾಯುತ್ತಾ ಹೋಗುತ್ತದೆ. ಮೆದುಳಿನ ಜೀವಕೋಶಗಳು ಸಾಯುವ ತನಕ ಮನುಷ್ಯ ಕೊಮಾದಲ್ಲಿರುತ್ತಾನೆ. ಅಪ್ರಜ್ಞಾ ಸ್ಥಿತಿ. ಎಲ್ಲಾ ಸತ್ತ ಮೇಲೆ ಮನುಷ್ಯ ಬೋತ್ ಕ್ಲಿನಿಕಲಿ ಅಂಡ್ ಲೀಗಲಿ ಡೆತ್. ಈ ಎಲ್ಲಾ ಹೊಸ ಜ್ಞಾನದಿಂದ ವೈದ್ಯರಿಗೆ ಗೊತ್ತಾಗಿದ್ದೇನೆಂದರೆ ಆಮ್ಲಜನಕದ ಸಪ್ಲೈ ಇಲ್ಲದ ಜೀವಕೋಶದ ಸಾವು ಕ್ಷಣ ಮಾತ್ರದಲ್ಲಿ ಘಟಿಸುವ ಘಟನೆಯಲ್ಲ, ಅದೊಂದು ಪ್ರಕ್ರಿಯೆ, ಪ್ರಾಸೆಸ್. ಪ್ರಕ್ರಿಯೆ ಡೆಫಿನೇಷನ್ ಪ್ರಕಾರ ಯಾವುದೇ ಪ್ರಕ್ರಿಯೆಗೆ ಅಡ್ಡಿ ಉಂಟು ಮಾಡಬಹುದು. ಯು ಕ್ಯಾನ್ ಇಂಟರಪ್ಟ್ ಎ ಪ್ರಾಸೆಸ್. ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಸಂಶೋಧಕರು ಅನೇಕ ವರ್ಷಗಳ ಕಾಲ ಅನೇಕ ತರಹದ ಪ್ರಯತ್ನಗಳನ್ನ, ಪ್ರಯೋಗಗಳನ್ನ 1,000ಕ್ಕೂ ಹೆಚ್ಚಿನ ರೋಗಿಗಳ ಮೇಲೆ ಪ್ರಯತ್ನಿಸುತ್ತಾ ಹೋದರು. ಆದರೆ ಯಾವುವೂ ಪರಿಪೂರ್ಣ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ. ಈ ಎಲ್ಲದರ ಮಧ್ಯೆ ಒಂದು ಪ್ರಯತ್ನ ಮಾತ್ರ ಹೆಚ್ಚಿನ ಪ್ರಮಾಣದ ಯಶಸ್ಸನ್ನು ಪಡೆಯುತ್ತಿದ್ದರೂ ಅದು ಅಷ್ಟೇನು ಹೈಟೆಕ್ ಉತ್ತರ ಅಲ್ಲವಾದ್ದರಿಂದ ಡಾಕ್ಟರ್ಗಳಿಗೆ ಅದನ್ನು ಒಪ್ಪಿಕೊಳ್ಳಲು ಕಷ್ಟವಾಗ್ತಿತ್ತು. ಮರಣವನ್ನು ಇಷ್ಟು ಜುಜುಬಿ ಆಗಿ ಗೆಲ್ಲಲು ಸಾಧ್ಯವೇ ಎಂಬ ಉದಾಸೀನ ಭೋಪಾಲು ವೈದ್ಯರುಗಳು. ಅದು ನಾವು ತಿಂಡಿ ತರಕಾರಿಗಳನ್ನು ಫ್ರೆಶ್ ಆಗಿ ಇಡಲು, ಅವುಗಳಲ್ಲಿನ ಜೀವಕೋಶಗಳು ಸಾಯದಂತಿರಲು ರೆಫ್ರಿಜರೇಟರ್ ಬಳಸ್ತೀವಲ್ವಾ, ಆ ತಿಳುವಳಿಕೆಯಿಂದ ಬಂದದ್ದಾಗಿತ್ತು. ಅದೇ ಹೈಪೋಥರ್ಮಿಯಾ, ಅಂದರೆ ದೇಹದ ಉಷ್ಣತೆ ಸಾಮಾನ್ಯ ಪ್ರಮಾಣಕ್ಕಿಂತ ಕಡಿಮೆ ಇರುವ ಲಘು ಉಷ್ಣತೆಯ ಚಿಕಿತ್ಸೆ. ಹೃದಯಾಘಾತಕ್ಕೊಳಗಾದ ಮನುಷ್ಯನ ದೇಹದ ಉಷ್ಣತೆಯನ್ನು 4-5 ಡಿಗ್ರಿ ಅಂದರೆ 93 ಡಿಗ್ರಿ ಫ್ಯಾರನ್ಹೀಟ್ಗೆ ಇಳಿಸುವುದು. 2002ರಲ್ಲಿ ಯುರೋಪಿನ ಸಂಶೋಧಕರ ತಂಡವೊಂದು ಈ ತಂತ್ರದಿಂದ ಹೆಚ್ಚಿನ ಪ್ರಮಾಣದ ಯಶಸ್ಸು ಪಡೆದದ್ದನ್ನು ಆಧಾರ ಸಮೇತ ನಿರೂಪಿಸಿತು. ಅಲ್ಲಿಂದೀಚೆಗೆ ಕೆಲವು ಮನುಷ್ಯರು ಸಾವಿನ ದವಡೆಯಿಂದ ಬಿಡಿಸಿಕೊಂಡು ಬರುತ್ತಿದ್ದಾರೆ. ಮಾನವ ಜವರಾಯನ ಮೇಲೆ ಕನಿಷ್ಠ ಕೆಲವು ಕದನಗಳನ್ನಾದರೂ ಗೆಲ್ಲುತ್ತಿದ್ದಾನೆ. ಈ ಕೋಲ್ಡ್ ಥೆರಪಿಯ ಪ್ರಕಾರ ಮೊದಲಿಗೆ ಈಗ ಮಾಡುತ್ತಿರುವ ಪ್ರಥಮ ಚಿಕಿತ್ಸೆಯನ್ನೇ ಮಾಡಿ ನಿಂತಿರುವ ಹೃದಯದ ಚಲನೆಯನ್ನು ಮತ್ತೆ ಆರಂಭಿಸುತ್ತಾರೆ. ಕೇವಲ 1 ಗಂಟೆ ಮಾತ್ರ ಆಮ್ಲಜನಕ ನೀಡುತ್ತಾರೆ. ಆದರೆ ಎಲ್ಲಾ ಜೀವಕೋಶಗಳು ಆಮ್ಲಜನಕ ಸೇವಿಸಿ ಸಾಯದೇ ಇರುವಂತೆ ಮಾಡಲು ಕೂಡಲೇ ರೋಗಿಯ ರಕ್ತನಾಳಕ್ಕೆ 2 ಲೀಟರ್ ತಣ್ಣನೆಯ ಸಲೈನ್ ಉಪ್ಪು ನೀರನ್ನು ಹರಿಸುತ್ತಾರೆ. ನಂತರ ಎದೆ ಮತ್ತು ತೊಡೆಯ ಭಾಗಕ್ಕೆ ಪ್ಯಾಡ್ಗಳನ್ನು ಇಟ್ಟು ಅವಕ್ಕೆ ತಂಪು ನೀರನ್ನು ಹರಿಸುತ್ತಾರೆ. ಹೀಗೆ ಒಟ್ಟಾರೆ ದೇಹದ ಉಷ್ಣತೆಯನ್ನು 93 ಡಿಗ್ರಿ ಫ್ಯಾರನ್ ಹೀಟ್ಗೆ 24 ಗಂಟೆಗಳ ಕಾಲ ಇಳಿಸುತ್ತಾರೆ. ನಂತರ ನಿಧಾನಕ್ಕೆ ದೇಹದ ಉಷ್ಣತೆಯನ್ನು ಸಾಮಾನ್ಯ ಮಟ್ಟಕ್ಕೆ ತರುತ್ತಾರೆ. ಈ ವಿಧದಲ್ಲಿ ಅನೇಕ ರೋಗಿಗಳನ್ನು ಅವರು ಸತ್ತ 1 ಗಂಟೆಯ ನಂತರವೂ, ಕೋಮಾದಲ್ಲಿದ್ದ ಹಲವಾರು ದಿನಗಳ ನಂತರವೂ ಬದುಕಿಸಲಾಗುತ್ತದೆ. ಆದರೆ ಈ ಚಿಕಿತ್ಸೆ ಎಲ್ಲಾ ಕಡೆಯೂ ಸಿಗೋದಿಲ್ಲ. ಅಮೆರಿಕದಲ್ಲಿಯೂ ಕೇವಲ ಶೇಕಡ 5ರಷ್ಟು ಆಸ್ಪತ್ರೆಗಳಲ್ಲಿ ಮಾತ್ರ ಇದು ಲಭ್ಯವಿದೆ ಅಂತ ಒಂದು ವರದಿ ಹೇಳುತ್ತೆ. ಇದೇ ಸಮಯದಲ್ಲಿ ಈ ಚಿಕಿತ್ಸೆ ಮೂಲಕ ಬದುಕುಳಿದವರು, ಅಂದರೆ ಸತ್ತು ನಂತರ ಮತ್ತೆ ಬದುಕಿದವರು ಹೇಳುತ್ತಿರುವ ಮರಣೋತ್ತರ ಅನುಭವದ ಕಥೆಗಳಿವೆಯಲ್ಲ, ಅದೇ ಒಂದು ದೊಡ್ಡ ಕಥೆ. ಕೆಲವರು ಆ ಸಮಯದಲ್ಲಿ ತಾವು ಮೇಲಿನಿಂದ ತಮ್ಮ ದೇಹವಿದ್ದ ಕೋಣೆಯಲ್ಲಿ ನಡೆಯುತ್ತಿದ್ದದ್ದನ್ನು, ಅದರ ಪಕ್ಕದ ಕೋಣೆಯಲ್ಲಿ ಮಧ್ಯೆ ಒಂದು ಗೋಡೆ ಇದ್ರೂ ಅದರ ಪಕ್ಕದಲ್ಲಿದ್ದ ಕೋಣೆಯಲ್ಲಿ ನಡೆಯುತ್ತಿದ್ದನ್ನು ಕಂಡಿವು ಅಂತಿದ್ದಾರೆ. ಅದೊಂದು ಅಪೂರ್ವ ಅನುಭವ ಅಂತಿದ್ದಾರೆ. ಇನ್ನು ಕೆಲವರು ನನಗೇನು ಜ್ಞಾಪಕವಿಲ್ಲ ಎನ್ನುತ್ತಿದ್ದಾರೆ. ಬರಲಿರುವ ದಿನಗಳು ಸಾವಿನಾಚೆಗಿನ ವಿಶ್ವವನ್ನೇ ಅದು ಇದ್ರೆ
ನಮಗೆ ತಿಳಿಯಬಹುದು. ಜೀವನದ ಅರ್ಥ ಅಥವಾ ನಿರರ್ಥಕತೆಯನ್ನು ಮನಗಾಣಿಸಬಹುದು. ಆದರೆ ಮುಪ್ಪು ಮತ್ತು ನೈಸರ್ಗಿಕ ಸಾವು ಅನ್ನೋದೊಂದಿದೆಯಲ್ಲ, ಕದನ ಸೋಲುತ್ತಿರುವ ಜವರಾಯ ಯುದ್ಧ ಸೋಲುವ ಮನಸ್ಥಿತಿಯಲ್ಲಿರುವ ಹಾಗೆ ಕಾಣುತ್ತಿಲ್ಲ, ಅದನ್ನು ಗೆಲ್ಲುವ ಮನುಷ್ಯ ಪ್ರಯತ್ನವೂ ನಿಲ್ಲುವಂತೆ ಕಾಣುತ್ತಿಲ್ಲ. ಡಾಕ್ಟರ್ ಬೆಕರ್ ಹೇಳುತ್ತಾರೆ, ವೈದ್ಯದ ಮೂಲಭೂತವೇ ಮನುಷ್ಯನನ್ನು ಸಾವಿನ ದವಡೆಯಿಂದ ಪಾರು ಮಾಡಲು. ನಾನು ಜವರಾಯನೊಡನೆ 20 ವರ್ಷಗಳಿಂದ ಕಾದಾಡುತ್ತಿದ್ದೇನೆ, ಅವನನ್ನು ವ್ಯಕ್ತಿಗತವಾಗಿ ಪರ್ಸನ್ ಇನ್ ಪರ್ಸನ್ ಭೇಟಿಯಾಗುವ ತನಕ ಅದನ್ನು ಮುಂದುವರಿಸುತ್ತೇನೆ ಅಂತಾರೆ ಡಾಕ್ಟರ್ ಬೆಕರ್. ಅಲ್ಲಿಯವರೆಗೂ ಎಂತಹ ಹೂಳಿನ ಮೇಲೆಯೂ ಕಾಲಕ್ರಮೇಣ ಹುಲ್ಲು ಬೆಳೆಯುತ್ತದೆ, ಎಂತಹ ಸೂಳಿನ ಸುಟ್ಟು ನೆಲವನ್ನಾದರೂ ಕಾಲಕ್ರಮೇಣ ಹಸುರು ತಬ್ಬುತ್ತದೆ, ಅಲ್ಲಿ ಹೆಣ ಹೂಳಿದ್ದಾರೆಂಬ ಚಿಹ್ನೆಯೇ ಮಾಸಿ ಹೋಗುತ್ತದೆ, ಅಲ್ಲಿ ಹೆಣ ಸುಟ್ಟಿದ್ದರು ಎಂಬ ಗುರುತೂ ಕಾಣದಂತೆ ಗರುಕೆ ತಬ್ಬಿ ನಳನಳಿಸಿ ಹಸುರನಾಗಿ ಬೀರುತ್ತದೆ. ಹಾಗೆಯೇ ಬದುಕಿನ ಇತರ ಸದ್ಯೋಮುಖ್ಯ ಸಂಗತಿಗಳು ಬರುಬರುತ್ತಾ ಜನಮನವನ್ನಾಕ್ರಮಿಸಿ. ಕುವೆಂಪು ಮನೆಗಳಲ್ಲಿ ಮದುಮಗಳು, ನಮಸ್ಕಾರ.